ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಬಗ್ಗೆ ಸಿಎಂ ಕುಮಾರಸ್ವಾಮಿ ಮಾರ್ಮಿಕವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅಲ್ಲೊಬ್ಬ ಮೇಲಿದ್ದಾನೆ, ಅವನೇನ್ ಮಾಡಬೇಕೋ ಮಾಡ್ತಾನೆ ಅಂತ ಸಿಎಂ ಮಾರ್ಮಿಕವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಮಾಸ್ಟರ್ ಪ್ಲಾನ್ ನ ಕುರಿತಾಗಿ ಮಾತನಾಡಿರುವಂತಹ ಸಿಎಂ, ಅಲ್ಲೊಬ್ಬ ಮೇಲಿದ್ದಾನೆ, ಅವನೇನ್ ಮಾಡಬೇಕೋ ಅದನ್ನ ಮಾಡ್ತಾನೆ ಅಂತ ಸಿಎಂ ಹೇಳ್ತಾರೆ. ತಂತ್ರಗಾರಿಕೆ ಮಾನವನ ಸಹಜ ಪ್ರಕ್ರಿಯೆ, ನಾನ್ ಯಾಕೆ ಈ ಬಗ್ಗೆ ಮಾತನಾಡ್ಲಿ ಅಂತಲೂ ಕೂಡ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಹೇಳ್ತಾರೆ. ದೇವರತ್ತ ಅವರು ಕೈ ತೋರಿರುವಂಥದ್ದು. ಸಿದ್ದರಾಮಯ್ಯ ಅವರ ಮಾಸ್ಟರ್ ಪ್ಲಾನ್ನ ಕುರಿತಾಗಿ ಕೇಳಿದಂತಹ ಸಂದರ್ಭದಲ್ಲಿ ಸಿಎಂ ಈ ರೀತಿಯಾಗಿ ಮಾರ್ಮಿಕ ಪ್ರತಿಕ್ರಿಯೆ ನೀಡಿದ್ದಾರೆ. ಪರಿಸ್ಥಿತಿ ಏನಿದೆ, ಇದರ ಹಿಂದ್ಗಡೆ ಸಿದ್ದರಾಮಯ್ಯನವರ ಒಂದು ತಂತ್ರಗಾರಿಕೆ ಅಡಗಿದೆ, ಈ ರೀತಿ ಮಾಡಿದ್ರೆ ಅವ್ರ ಮಾಸ್ಟರ್ ಮೈಂಡ್ ವರ್ಕ್ ಆಗಿದೆ ಇದ್ರ ಹಿಂದೆ ಅಂತ ಹೇಳಿ ಮಾತುಕತೆ. ನಾನು ಯಾಕೆ ಇಂಥದ್ದಕ್ಕೆಲ್ಲ ಉತ್ತರ ಕೊಡಲಿ? ಯಾರ್ಯಾರು ಏನೇನು ತಂತ್ರಗಾರಿಕೆಗಳು ಮಾಡ್ತಾರೆ, ಏನೇನು ಮಾಡ್ತಾರೆ, ಅದು ಮಾನವ ಪ್ರಕ್ರಿಯೆಗಳು. ಅಲ್ಲೊಬ್ಬ ಮೇಲೊಬ್ಬಿದ್ದಾನೆ, ಅವನೇನು ಮಾಡಬೇಕು ಅವನು ಮಾಡ್ತಾ ಇರ್ತಾನೆ. ಪರಿಸ್ಥಿತಿ ಏನಿದೆ, ಇದರ ಹಿಂದ್ಗಡೆ ಸಿದ್ದರಾಮಯ್ಯನವರ ಒಂದು ತಂತ್ರಗಾರಿಕೆ ಅಡಗಿದೆ, ಈ ರೀತಿ ಮಾಡಿದ್ರೆ ಅವ್ರ ಮಾಸ್ಟರ್ ಮೈಂಡ್ ವರ್ಕ್ ಆಗಿದೆ ಇದ್ರ ಹಿಂದೆ ಅಂತ ಹೇಳಿ ಮಾತುಕತೆ. ನಾನು ಯಾಕೆ ಇಂಥದ್ದಕ್ಕೆಲ್ಲ ಉತ್ತರ ಕೊಡಲಿ? ಯಾರ್ಯಾರು ಏನೇನು ತಂತ್ರಗಾರಿಕೆಗಳು ಮಾಡ್ತಾರೆ, ಏನೇನು ಮಾಡ್ತಾರೆ, ಅದು ಮಾನವ ಪ್ರಕ್ರಿಯೆಗಳು. ಅಲ್ಲೊಬ್ಬ ಮೇಲೊಬ್ಬಿದ್ದಾನೆ, ಅವನೇನು ಮಾಡಬೇಕು ಅವನು ಮಾಡ್ತಾ ಇರ್ತಾನೆ. ಪರಿಸ್ಥಿತಿ ಏನಿದೆ, ಇದರ ಹಿಂದ್ಗಡೆ ಸಿದ್ದರಾಮಯ್ಯನವರ ಒಂದು ತಂತ್ರಗಾರಿಕೆ ಅಡಗಿದೆ, ಈ ರೀತಿ ಮಾಡಿದ್ರೆ ಅವ್ರ ಮಾಸ್ಟರ್ ಮೈಂಡ್ ವರ್ಕ್ ಆಗಿದೆ ಇದ್ರ ಹಿಂದೆ ಅಂತ ಹೇಳಿ ಮಾತುಕತೆ. ನಾನು ಯಾಕೆ ಇಂಥದ್ದಕ್ಕೆಲ್ಲ ಉತ್ತರ ಕೊಡಲಿ? ಯಾರ್ಯಾರು ಏನೇನು ತಂತ್ರಗಾರಿಕೆಗಳು ಮಾಡ್ತಾರೆ, ಏನೇನು ಮಾಡ್ತಾರೆ, ಅದು ಮಾನವ ಪ್ರಕ್ರಿಯೆಗಳು. ಅಲ್ಲೊಬ್ಬ ಮೇಲೊಬ್ಬಿದ್ದಾನೆ, ಅವನೇನು ಮಾಡಬೇಕು ಅವನು ಮಾಡ್ತಾ ಇರ್ತಾನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್, ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ಮಲ್ಲಿಕಾರ್ಜುನ್, ಮುಖ್ಯಮಂತ್ರಿಗಳ ಮಾತನ್ನ ಕೇಳಿದ್ವಿ, ಅಲ್ಲೊಬ್ಬ ಇದ್ದಾನೆ, ದೇವರೆಲ್ಲ ನೋಡ್ತಿರ್ತಾನೆ, ಅವನು ಏನ್ ಮಾಡ್ಬೇಕೋ ಮಾಡ್ತಾನೆ ಅನ್ನುವಂಥದ್ದು, ಇದರ ಅರ್ಥ ಏನು, ಯಾವ ಮರ್ಮ ಅಡಗಿದೆ ಇದರಲ್ಲಿ? ಏನೊಂದು ರಾಜ್ಯದಲ್ಲಿ ನಡೆದಿರತಕ್ಕಂತಹ ರಾಜಕೀಯ ಬೆಳವಣಿಗೆಗಳ ಮಧ್ಯೆ ಇವತ್ತಿನ ದಿವಸ ಏನೊಂದು ಸಿಎಂ ಕುಮಾರಸ್ವಾಮಿ ಅವರಿಗೆ ನಿಷ್ಠೆ ಷಡ್ಯಂತ್ರಗಳು ನಡೀತಾ ಇದಾವೆ ಅನ್ನುವಂತ ಮಾಹಿತಿಯನ್ನ ಕೇಳಿದ ಸಂದರ್ಭದಲ್ಲಿ ಅವರು ಏಕಾಏಕಿ ಆಕಾಶಕ್ಕೆ ಕೈ ಬಟ್ಟನ್ನು ಮಾಡುವುದರ ಮೂಲಕ ಮೇಲೊಬ್ಬ ನಿಧಾನ ಎನ್ನುವಂಥದ್ದು ಹೇಳುವುದರ ಮಧ್ಯೆ ಅಂದ್ರೆ ಸಂಪೂರ್ಣವಾಗಿ ಅವರ ಸುತ್ತಮುತ್ತಲೂ ಕೂಡ ತಂತ್ರಗಾರಿಕೆ ನಡೀತಾ ಇದೆ ಅನ್ನುವಂಥದ್ದನ್ನ ಅವರು ನೇರವಾಗಿ ಒಪ್ಪಿಕೊಂಡಂಥದ್ದು ಒಂದೆಡೆ ಆದ್ರೆ, ಮತ್ತು ಶತಾಯಗತ ಏನಂತಂದ್ರೆ ಈ ಒಂದು ಸರ್ಕಾರದ ಮಧ್ಯೆ ಅವರಿಗೆ ತಂತ್ರಗಾರಿಕೆಗಳು ನಡೀತಾ ಇದಾವೆ ಅನ್ನುವಂಥದ್ದು ಕೂಡ ಇಲ್ಲಿ ಪುಷ್ಟಿ ನೀಡಿರುವಂಥದ್ದು. ಆದ್ರೆ ಇಂಥ ಪ್ರಕ್ರಿಯೆಗಳನ್ನ ಮಾಡುವುದು ಮಾನವನ ಸಹಜ ಗುಣ, ಅವರು ಮಾಡ್ತಾನೆ ಇರ್ತಾರೆ. ಆದ್ರೆ ಇವುಗಳ ಮಧ್ಯೆ ನಮ್ಮನ್ನ ಕಾಯುವಂತ ಮೇಲೆ ಇದಾನೆ ಅನ್ನುವಂತ ಮಾತನ್ನು ಕೂಡ ಇವತ್ತಿನ ದಿವಸ ಅವರು ವ್ಯಕ್ತಪಡಿಸಿರುವಂತದ್ದು. ಯಾಕಂದ್ರೆ ಇವುಗಳ ಮಧ್ಯೆ ಏನೋ ಒಂದು ಇವತ್ತಿನ ದಿವಸ ಸತೀಶ್ ಜಾರಕಿಹೊಳಿ ಆಗಿರಬಹುದು, ಮತ್ತು ಇನ್ನೊಂದೆಡೆ ರಾಮಲಿಂಗಾರೆಡ್ಡಿ ಅವರ ಒಂದು ಅಸಮಾಧಾನವನ್ನು ಕೂಡ ಕೇಳಿದ ಸಂದರ್ಭದಲ್ಲಿ ಕೂಡ ಅವರು ಹೇಳಿರುವಂತದ್ದು, ಅವರಿಬ್ರು ಕೂಡ ನಮಗೆ ಸ್ನೇಹಿತರು, ಅವ್ರ ಜೊತೆ ಒಳ್ಳೆ ಸಂಬಂಧವನ್ನು ಹೊಂದಿದ್ದೇನೆ. ಈ ಬಗ್ಗೆ ನಾನು ಅವ್ರ ಜೊತೆ ವೈಯಕ್ತಿಕವಾಗಿ ಮಾತಾಡ್ತೇನೆ, ಮಾತನಾಡೋದ್ರ ಜೊತೆಗೆ ಇರ್ತಕ್ಕಂಥ ಎಲ್ಲ ಸಮಸ್ಯೆಯನ್ನು ಕೂಡ ನಾನು ಬಗೆಹರಿಸ್ತೇನೆ ಅನ್ನುವಂಥ ಮಾತನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ವೀಣಾ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮ ಮಾಹಿತಿಗಾಗಿ.